ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ಅಂದರೆ ಪರಿಪೂರ್ಣನಾಗಿರುವಂತೆ ದೋಷವಿಲ್ಲದವರಾಗಿರುವುದು ಅಂದರೆ ಪರಿಪೂರ್ಣರಾಗಿರುವುದು ಪುಟದ ರೀಪ್ರಿಂಟ್ಸ್ ಪುಟ ಫೋರ್ ಫೈವ್ ಫೈವ್ ಏಯ್ಟ್ ಪುಟದ ಸಂಖ್ಯೆ ಅರವತ್ತ ಎರಡು ನಾಲ್ಕು ಕರ್ತನ ಹಿಂಬಾಲಕರು ಉದಾರ ಭಾವವನ್ನು ಬೆಳೆಸಿಕೊಳ್ಳಬೇಕು ಪರಲೋಕದಲ್ಲಿರುವ ತಂದೆಯು ಯಾವಾಗಲೂ ಕೊಡುವವನಾಗಿದ್ದು ಎಂದು ಕೇಳಿಕೊಳ್ಳುವವನಲ್ಲದೆ ಇರುವಂತೆ ಆತನ ಮಕ್ಕಳು ಸಹ ಅದರಂತೆಯೇ ಈ ಗುಣವುಳ್ಳವರಾಗಿ ಅಗತ್ಯವಿದ್ದವರಿಗೆ ಕೊಡಲು ಯಾವಾಗಲೂ ಸಿದ್ಧರಿರಬೇಕು ಇದು ದುಬಾರಿ ಉಡುಗೊರೆಯಾಗಿರಬೇಕೆನ್ನುವುದಾಗಲಿ ಇಲ್ಲವೇ ಕೇಳಿಕೊಂಡದ್ದನ್ನೆಲ್ಲ ಕೊಡಲೇಬೇಕೆಂಬ ಅರ್ಥವಲ್ಲ ನ್ಯಾಯವಾಗಿಯೂ ವಿವೇಚನೆಯಿಂದಲೂ ಇದನ್ನು ಮಾಡಬೇಕು ಆದರೂ ಪ್ರತಿಯೊಬ್ಬ ಕರ್ತನ ಹಿಂಬಾಲಕನು ತನ್ನ ಹೃದಯಗಳಲ್ಲಿ ಎಲ್ಲ ವಿಧದಲ್ಲಿಯೂ ಕೊಟ್ಟು ಸಹಾಯ ಮಾಡುವ ಬಯಕೆಯನ್ನು ಬೆಳೆಸಿಕೊಳ್ಳುವವರಾಗಿರಬೇಕು ಮತ್ತು ತಮ್ಮಲ್ಲಿ ಸಾಲ ಬೇಡುವವರಿಗೆ ಮುಖವನ್ನು ತಿರುಗಿಸಿಕೊಳ್ಳಬಾರದು ಬದಲಾಗಿ ಅವರು ಒಳ್ಳೆಯದನ್ನು ಮಾಡುವವರಾಗಿ ಇದೇ ರೀತಿಯ ಯಾವ ಪ್ರತಿಫಲ ಅಪೇಕ್ಷೆಯೂ ಇಲ್ಲದವರಾಗಿರಬೇಕು ಕರ್ತನ ಜನರು ಹೀಗೆ ಇತರರಂತೆ ಹಣವನ್ನು ಕೂಡಿಟ್ಟುಕೊಳ್ಳುವವರಾಗಿರಬಾರದು ಆದರೆ ಪರಲೋಕದಲ್ಲಿರುವ ನಮ್ಮ ತಂದೆಯನ್ನು ಮೆಚ್ಚಿಸುವವರೂ ಘನಪಡಿಸುವವರೂ ಆಗಿದ್ದು ಪರಲೋಕದಲ್ಲಿ ಸಂಪತ್ತನ್ನು ಕೂಡಿಡುವವರಾಗಿ ದೇವರು ಆ ರಾಜ್ಯದಲ್ಲಿ ಮಾನ್ಯ ಮಾಡಿ ಆಶೀರ್ವದಿಸುವಂಥ ಮನೋಸ್ಥಿತಿಯನ್ನು ತಮ್ಮ ಹೃದಯಗಳಲ್ಲಿ ಪಡೆದುಕೊಂಡಿರುವವರಾಗಿರಬೇಕು ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ ನೆರೆಯವರು ಪ್ರೀತಿಸಲ್ಪಟ್ಟು ವೈರಿಗಳು ಹಗೆ ಮಾಡಲ್ಪಡಬೇಕೆಂದು ಸಂಪ್ರದಾಯವು ಬೋಧಿಸಿತ್ತು ಆದರೆ ವೈರಿಗಳು ಹಿಂಸಿಸಿ ಹಾನಿಯುಂಟು ಮಾಡಿದರೂ ಸಹ ಅವರು ಪ್ರೀತಿಸಲ್ಪಟ್ಟು ಆಶೀರ್ವದಿಸಲ್ಪಡಬೇಕೆಂದು ಈ ಶ್ರೇಷ್ಠ ಬೋಧಕನು ಹೇಳಿದನು ಈ ಹೊಸವು ಹಾಗೂ ಉನ್ನತ ಮಟ್ಟದ ಬೋಧನೆಯೇ ನಮ್ಮ ವಿಮೋಚಕನ ನುಡಿಗಳು ಇತರ ಎಲ್ಲರ ಎಲ್ಲವುಗಳಿಗಿಂತಲೂ ಭಿನ್ನವಾದದ್ದೆಂದು ಗುರುತಿಸಲಾಗಿತ್ತು ಸ್ನೇಹಿತರ ಸಹಿತವಾಗಿ ವೈರಿಗಳನ್ನು ಪ್ರೀತಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಏಸುವಿನ ಹಿಂಬಾಲಕರನ್ನು ದೇವರ ಮಕ್ಕಳೆಂದು ಪರಲೋಕದಲ್ಲಿರುವ ತಂದೆಯ ಆತ್ಮವನ್ನು ಅಂದರೆ ಮನೋಭಾವವನ್ನು ಹೊಂದಿದವರೆಂದು ಗುರುತಿಸುತ್ತದೆ ಆತನು ಪಾಪಿಗಳ ಮೇಲೆಯೂ ಭಕ್ತರ ಮೇಲೆಯೂ ಸೂರ್ಯನು ಮೂಡುವಂತೆ ಮಾಡುತ್ತಾನೆ ಮತ್ತು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆಯು ಸುರಿಸಲ್ಪಡುವುದು ಆಯಲ್ಪಟ್ಟವರನ್ನು ಉಳಿದು ತನ್ನ ವಿರೋಧಿಗಳನ್ನು ಅಂದರೆ ಎಲ್ಲರನ್ನೂ ನಿತ್ಯ ಯಾತನೆಗೆ ಗುರಿ ಮಾಡುವ ವಿಷಯವಾದ ಅಂಧಕಾರದ ಯುಗ ಡಾರ್ಕ್ ಏಜಸ್ ಸಂಪ್ರದಾಯಗಳು ನಮ್ಮ ಮನಸ್ಸುಗಳನ್ನು ಹಾನಿ ಮಾಡುವುದರ ಪರಿಣಾಮವನ್ನು ಅಂದಾಜು ಮಾಡುವುದು ಕಷ್ಟಕರವಾದುದು ಈ ವಿಧವಾದ ಬೋಧನೆಗಳು ಈ ಗ್ರಂಥದಿಂದ ಅಂದರೆ ಸತ್ಯವೇದದಿಂದ ಬಂದದ್ದಲ್ಲವೆಂಬುವುದನ್ನು ನಾವು ಕಂಡುಕೊಂಡು ಕೊಂಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ಇವುಗಳು ನಮ್ಮ ಪೂರ್ವಜರುಗಳನ್ನು ಪಾಷಾಂಡಿಗಳನ್ನು ಸುಟ್ಟು ಹಾಕುವವರನ್ನಾಗಿ ಮಾಡಿತು ಎಲ್ಲರಿಂದಲೂ ಅಂಗೀಕೃತವಾಗಿರುವಂತೆ ಪ್ರೀತಿಯು ಒಂದು ಭವ್ಯವಾದ ಗುಣ ಮತ್ತು ದೇವರ ಹೋಲಿಕೆಯಲ್ಲಿರುವ ಗುಣ ಆದರೆ ಪ್ರೀತಿಯನ್ನು ಪ್ರತಿಯಾಗಿ ತೋರಿಸುವವರಿಗೆ ಮಾತ್ರ ಅದನ್ನು ಅನ್ವಯ ಮಾಡುವುದಾದರೆ ಅದು ಯಾವುದೇ ವಿಶೇಷ ಪುರಸ್ಕಾರಕ್ಕೆ ಹೇಗೆ ಪಾತ್ರವಾದೀತು ಲೋಕದವರು ಹೌದು ಎಲ್ಲರೂ ಈ ವಿಧವಾಗಿ ಪ್ರೀತಿ ತೋರಿಸುವವರಲ್ಲವೇ ನಮಗೆ ದಯೆ ತೋರಿಸುವವರಿಗೆ ಮಾತ್ರ ನಾವು ದಯೆ ತೋರಿಸಿದರೆ ನಾವು ಅನ್ಯ ಜನರು ಪಾಪಿಗಳು ಇತರರಿಗಿಂತ ಎಲ್ಲಿ ಶ್ರೇಷ್ಠರಾಗುವೆವು ಯೇಸುವಿನ ಹಿಂಬಾಲಕರಾಗಿ ಆತನ ಅನುಭವ ಶಾಲೆಯಲ್ಲಿ ಕಲಿಯುತ್ತಿರುವವರು ಪ್ರೀತಿ ಸ್ವರೂಪನಾದ ತಮ್ಮ ಸೃಷ್ಟಿಕರ್ತನ ಉತ್ಕೃಷ್ಟ ಮಟ್ಟದ ಗುಣದ ಹಿರಿಮೆಯನ್ನು ತಮ್ಮ ಮಾದರಿಯನ್ನಾಗಿ ಮಾಡಿಕೊಳ್ಳಬೇಕು ಆತನಲ್ಲಿರುವಂಥ ಪರಿಪೂರ್ಣತೆಯನ್ನು ಹೊಂದಲು ಅವರು ಪ್ರಯಾಸ ಪಡಬೇಕು ಮತ್ತು ಅವರು ತಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ತಮ್ಮ ಪರಿಪೂರ್ಣತೆಯಿಂದ ಬಿದ್ದು ಹೋದ ದೇಹದ ಪ್ರತಿಯೊಂದು ನಡೆ ನುಡಿ ಆಲೋಚನೆಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರುವವರಾಗಬೇಕು